ಹಾಯ್ ಫ್ರೆಂಡ್ಸ್ ನಮಸ್ಕಾರ ಸ್ವಾಗತ ನನ್ನ ಚಾನಲ್ಗೆ ನೀವು ನೋಡ್ತಾ ಇದ್ದೀರಾ ಎಸ್ ಚಾನಲ್ ಇವತ್ತಿನ ಎಪಿಸೋಡ್ನಲ್ಲಿ ಬ್ರೆಡ್ ಹಾಗೆಯೇ ಮೊಟ್ಟೆನ ಯೂಸ್ ಮಾಡಿಕೊಂಡು ದಿಢೀರ್ ಬ್ರೇಕ್ಫಾಸ್ಟ್ ಎಗ್ ರೋಲ್ ಹೇಗೆ ಮಾಡೋದು ಅನ್ನೋ ರೆಸಿಪಿ ಶೇರ್ ಇದ್ದೀನಿ ಬೇಕ್ರಿ ಸ್ಟೈಲ್ ಎಗ್ ರೋಲ್ ಅಂತ ಹೇಳ್ಬೋದು ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲನೇದಾಗಿ ಪ್ಯಾನ್ ಬಿಸಿಗೆ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಬಿಸಿ ಮಾಡ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಎರಡು ಇಂಚಷ್ಟು ಸಣ್ಣದಾಗಿ ಹೆಚ್ಚಿರೋ ಶುಂಠಿ ಹತ್ತರಿಂದ ಹನ್ನೆರಡಷ್ಟು ಸಣ್ಣಾಗಿ ಹೆಚ್ಚಿರುವಂಥ ಬೆಳ್ಳುಳ್ಳಿ ಇದೆರಡೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನಿಮಗೆ ಪೀಸಸ್ ಇಷ್ಟ ಇಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬೋದು ಸೊ ಫ್ರೈ ಆದಮೇಲೆ ಮೂರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಕೂಡ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಇವಾಗ ಈರುಳ್ಳಿ ಹಾಕೊಳ್ಳೋಣ ಸುಮಾರು ಒಂದು ಬೌಲ್ನಸ್ ಇದೆ ನೀವು ಎಷ್ಟು ಮಾಡ್ತೀರಾ ಅದ್ರ ಮೇಲೆ ತಗೊಳ್ಳಿ ಕ್ವಾಂಟಿಟಿ ಈರುಳ್ಳಿನ ಎರಡು ಈರುಳ್ಳಿನ ಸಣ್ಣಾಗಿ ಹೆಚ್ಚಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇದಕ್ಕೆ ಇವಾಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡ್ಕೊಳ್ಳೋಣ ಆಪ್ಷನಲ್ಲಿ ಬೇಕಂದರೆ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಫ್ಲೇವರ್ಗೋಸ್ಕರ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಸಣ್ಣಾಗಿ ಹೆಚ್ಚು ಹಾಕೊಳ್ತಾ ಇದ್ದೀನಿ ಪುದೀನ ಫ್ಲೇವರ್ ಹಾಕಿದ್ರೆ ಇದಕ್ಕೆ ಚೆನ್ನಾಗಿರುತ್ತೆ ಸೊ ಇದಿಷ್ಟನ್ನು ಚೆನ್ನಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಕಾಲು ಟೇಬಲ್ ಸ್ಪೂನಷ್ಟು ಅರ್ಶಿನ ಪುಡಿ ಹಾಕಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಹಾಕಿದ್ದೀನಿ ಇದಿಷ್ಟೇ ಇಂಗ್ರೀಡಿಯೆಂಟ್ಸ್ ಇದ್ರ ಜೊತೆಗೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳೋಣ ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ ಇವಾಗ ಇದಕ್ಕೆ ಉಪ್ಪು ಆ್ಯಡ್ ಇದ್ದೀನಿ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ನೀವು ಮೊಟ್ಟೆ ಎಷ್ಟು ತಗೋತೀರೋ ಆ ಕ್ವಾಂಟಿಟಿ ಮೇಲೆ ಉಪ್ಪನ್ನ ಹಾಕೋಬೇಕಾಗುತ್ತೆ ಸೊ ಇದು ಇವಾಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಮೊಟ್ಟೆ ಹಾಕೊಳ್ಳೋಣ ಸುಮಾರು ಆರು ಮೊಟ್ಟೆ ಯೂಸ್ ಮಾಡ್ತಾಯಿದ್ದೀನಿ ನಾನು ಆರಲ್ಲಿ ಒಂದು ಹತ್ತರಿಂದ ಹನ್ನೆರಡು ಎಗ್ ರೋಲ್ಸ್ ಆಗುತ್ತೆ ಸೊ ಇವಾಗ ಇದನ್ನು ನಾರ್ಮಲಾಗಿ ನೀವು ಮನೆಯಲ್ಲಿ ಹೇಗೆ ಎಗ್ ಬುರ್ಜಿ ಮಾಡ್ಕೊಳ್ತೀರಾ ಅದೇ ಥರ ಮಾಡ್ಕೊಳ್ಳಿ ಚೆನ್ನಾಗಿ ಹುರಿಬೇಕು ನೀರಿನ ಅಂಶ ಸ್ವಲ್ಪವೂ ಇರಬಾರ್ದು ನೀರಿನ ಅಂಶ ಇದ್ರೆ ತಿನ್ನೋವಾಗ ಚೆನ್ನಾಗಿರಲ್ಲ ಸೊ ಇವಾಗ ನೋಡಿ ನಾನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಎಗ್ ಬುರ್ಜಿ ಥರ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಇದು ಸ್ಟಫಿಂಗು ಎಗ್ ರೋಲ್ಗೆ ಸೊ ಇದು ಇವಾಗ ರೆಡಿ ಇದೆ ನಾವು ಬ್ರೆಡ್ ಪೀಸಸ್ನ ಎಡ್ಜಸ್ ಕಟ್ ಮಾಡ್ಕೊಳ್ಳೋಣ ಏನಿರುತ್ತೆ ಬ್ರೌನ್ ಕಲರಲ್ಲಿ ಅದನ್ನು ಕಟ್ ಮಾಡ್ಕೋಬೇಕಾಗತ್ತೆ ನೀವೆಷ್ಟು ಎರಡು ಬ್ಲಡ್ ಬ್ರೆಡ್ ಅಲ್ಲಿ ಒಂದು ಎಗ್ ರೋಲ್ ಆಗುತ್ತೆ ಸೊ ನೀವು ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಕೊಂಡು ತಗೊಳ್ಳಿ ಈ ಥರ ಒಂದು ಬೌಲ್ನಲ್ಲಿ ನೀರಿಟ್ಕೊಂಡು ಡಿಪ್ ಮಾಡಿ ಅದನ್ನು ನೀರನ್ನೆಲ್ಲ ಕಂಪ್ಲೀಟಾಗಿ ಹಿಂಡ್ಕೊಳ್ಳೋಣ ಸೊ ಇವಾಗ ಹಿಂಡಿರೋ ಬ್ಲಡ್ ಸ್ಲೈಸಸ್ ಮೇಲೆ ನಾವು ಮಾಡಿರೋಂಥ ಸ್ಟಫಿಂಗ್ ಏನಿದೆ ಅದನ್ನು ಹಾಕೋತಾ ಇದ್ದೀನಿ ಅನ್ನೋ ನೀವು ನೋಡ್ತಾ ಇರ್ಬೋದು ಇದ್ರ ಮೇಲೆ ಚೀಸ್ ಹಾಕೋತಾ ಇದ್ದೀನಿ ಚೀಸ್ ಆಪ್ಷನ್ ನಿಮಗೆ ಆ ಪಿಜ್ಜಾ ಥರ ಟೆಕ್ಸ್ಚರ್ ಬೇಕು ಅಂದರೆ ಚೀಸ್ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಚೀಸ್ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ಸ್ಲೈಸ್ ಬ್ರೆಡ್ನೂ ಕೂಡ ನೀರಲ್ಲಿ ಅದ್ದಿ ಹಿಂಡಿ ಅದ್ರ ಮೇಲೆ ಹಾಕಿ ಫುಲ್ ಕವರ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ತುಂಬ ಉದ್ದ ಬೇಕು ಅಂದರೆ ಇನ್ನೂ ಒಂದು ಬ್ರೆಡ್ ಸ್ಲೈಸ್ ಹಾಕೋಬೋದು ಸೊ ನೋಡಿ ಬ್ರೆಡ್ ನಲ್ಲಿ ಈ ಥರ ಹೊಳಸ್ಕೋಬೇಕು ಇದನ್ನ ಸೊ ದಟ್ ಎಲ್ಲ ನೀಟಾಗಿ ಬೈಂಡ್ ಆಗುತ್ತೆ ನಾನು ಸೆಕೆಂಡ್ ಒನ್ ಕೂಡ ಹಾಗೆ ಮಾಡ್ಕೊಂಡಿದ್ದೀನಿ ಇವಾಗ ರೆಡಿ ಇದೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೀವು ಬೇಕು ಅನ್ಸಿದ್ರೆ ಇದನ್ನು ಶಾಲೋ ಫ್ರೈ ಕೂಡ ಮಾಡ್ಬೋದು ಅಥವಾ ಡೀಪ್ ಫ್ರೈ ಕೂಡ ಮಾಡ್ಬೋದು ನಾನು ಎಣ್ಣೆ ಹಾಕಿ ಬಿಸಿ ಮಾಡಿ ನಾವು ಮಾಡಿಟ್ಕೊಂಡಿರೋಂಥ ಬ್ರೆಡ್ ರೋಲ್ಸ್ನ ಎಣ್ಣೆನಲ್ಲಿ ಹಾಕಿ ಫ್ರೈ ಮಾಡ್ತಾ ಇದೀನಿ ನೀವು ನೋಡ್ತಾ ಇರ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಮೊಟ್ಟೆನಲ್ಲೇ ಮಾಡಬೇಕಂತ ಇಲ್ಲ ಆ ವೆಜಿಟೇಬಲ್ಸ್ನ ಹಾಗೆ ಫ್ರೈ ಮಾಡಿ ಅದನ್ನು ಕೂಡ ಸ್ಟಫಿಂಗಾಗಿ ಮಾಡ್ಬೋದು ಅಥವಾ ಬರೀ ನೂಡಲ್ಸ್ ಹಾಕಿ ಫ್ರೈ ಮಾಡಿ ಸ್ಟಫಿಂಗಾಗಿ ಮಾಡ್ಬೋದು ಎಲ್ಲ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ ಬ್ರೆಡ್ಡಿಂದ ಮಾಡಿರೋದು ಅಂತ ಅನಿಸೋದೇ ಇಲ್ಲ ಸೊ ಇವಾಗ ನೋಡಿ ನಾನು ಇದನ್ನು ಫ್ಲಿಪ್ ಮಾಡ್ಕೋತಾ ಇದ್ದೀನಿ ತಿರ್ಗಿಸ್ಕೊಳ್ತಾ ಇದ್ದೀನಿ ಎಲ್ಲ ಕಡೆ ಚೆನ್ನಾಗಿ ಕುಕ್ ಆಗಬೇಕಿದು ಸಾಸ್ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಸ್ಕೂಲಿಂದ ಬಂದಾಗ ಅಥವಾ ಬೆಳಗ್ಗೆ ಗಡಿಬಿಡಿಯಲ್ಲಿದ್ದಾಗ ಇದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಲೈಟಾಗಿ ಬ್ರೇಕ್ಫಾಸ್ಟ್ ಬೇಕು ಅನ್ನೋರು ಇದನ್ನು ಮಾಡ್ಕೊಡ್ಬೋದು ಒಂದು ತಿಂದರೆ ಹೊಟ್ಟೆ ತುಂಬೋಗುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಗ್ರೀನ್ ಚಟ್ನಿ ಅಥವಾ ಟೊಮ್ಯಾಟೊ ಕೆಚಪ್ ಜೊತೆ ತುಂಬ ಚೆನ್ನಾಗಿರುತ್ತೆ ಸೊ ಇದು ಎಲ್ಲ ಕಡೆ ಚೆನ್ನಾಗಿ ಬೆಂದಿದೆ ಇದನ್ನು ನಾನು ಆಚೆ ತಗೋತಾ ನೀವು ನೋಡ್ತಾ ಇರ್ಬೋದು ಬಿಸಿಯಿದ್ದಾಗ ತಿಂದ್ರೆ ತಿಂದರೆ ಆ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ನೀವು ನೋಡ್ತಾ ಇರ್ಬೋದು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ